ಇವತ್ತು ನಾನು ತೇಚಾ ಫ್ರೈಡ್ ಚಿಕನ್ ಲಾಲಿಪಾಪ್ ಮಾಡ್ತಾ ಇದ್ದೀನಿ. ಇದು ಮಹಾರಾಷ್ಟ್ರನ್ ಸ್ಟೈಲ್. ಇದು ಅದಕ್ಕೆ ಚಟ್ನಿ ಮಾಡ್ಕೋಬೇಕಾಗತ್ತೆ ಬೇರೆ. ಇವಾಗ ಇದು ಒಂದು ಅರ್ಧ ಕೆ ಜಿ ಲಾಲಿಪಾಪ್ ತಗೊಂಡಿದ್ದೀನಿ. 1 ಟೇಬಲ್ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು, 1 ಟೀಸ್ಪೂನು ಲೆಮನ್ ಹಾಕೋಬೇಕು, 1 ಟೀಸ್ಪೂನಷ್ಟು ಸಾಲ್ಟ್ ಹಾಕೊಡ್ತಾ ಇದ್ದೀನಿ. 1/4 ಟೀಸ್ಪೂನ್ ನೋಡ್ಕೊಂಡು ಹಾಕೋಬೇಕು ಸಾಲ್ಟು. 1/2 ಟೀಸ್ಪೂನು ಪೆಪ್ಪರ್ ಪೌಡರ್ ಹಾಕೋಬೇಕು, 1/2 ಟೀಸ್ಪೂನು ಚಿಲ್ಲಿ ಪೌಡರ್ ಹಾಕೋಬೇಕು, 1 ಟೇಬಲ್ಸ್ಪೂನಷ್ಟು ಮೊಸರು ಹಾಕೋಬೇಕು, ಗಟ್ಟಿ ಮೊಸರು ಹಾಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಅವರ್ ಮ್ಯಾರಿನೇಟ್ ಮಾಡ್ಕೋಬೇಕು. ಇವಾಗ ತೇಚಾ ಮಸಾಲ ಮಾಡ್ಕೋಬೇಕು. ಇದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕೋಬೇಕು, 1 ಟೀಸ್ಪೂನ್ ಜೀರಿಗೆ ಹಾಕೋಬೇಕು, 1/4 ಲವಂಗ ಹಾಕೋಬೇಕು, 1/10 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, 1 ಬೆಳ್ಳುಳ್ಳಿನ ಬಿಸ್ಕೊಂಡಿರೋದನ್ನ ಹಾಕೋಬೇಕು, 1 ಗಡ್ಡೆ ಬೆಳ್ಳುಳ್ಳಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇದನ್ನ ಮೆಣಸಿನ್ಕಾಯಿ ಕುದಿಯಕ್ಕೆ ನೋಡ್ಕೊಂಡು ಫ್ರೈ ಮಾಡಬೇಕು. ಇದಕ್ಕೆ 1/4 ಕಪ್ಪಷ್ಟು ಕಡಲೆ ಬೀಜ ಹಾಕೋಬೇಕು. ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು ಕಡಲೆ ಬೀಜನ. ಇದು ಕಡಲೆ ಬೀಜ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಜೀರಿಗೆ ಸೀದೆ ನೋಡ್ಕೋಬೇಕು, ಇಲ್ಲ ಜೀರಿಗೆ ಆಮೇಲೆ ಹಾಕೊಂಡು ನಡೆಯುತ್ತೆ. ರೋಸ್ ಕಡಲೆ ಬೀಜ ಹಾಕ್ತೀವಲ್ಲ ಆ ಟೈಮಲ್ಲಿ ಹಾಕೊಂಡು ನಡೆಯುತ್ತೆ. ಇವಾಗ ಕಡಲೆ ಬೀಜ ಎಲ್ಲ ಇಸ್ಪಿ ಹಾಕ್ಬೇಕು ನೋಡಿ, ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಇದೆ. 1/2 ಟೀಸ್ಪೂನ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ತರ್ತರಿಯಾಗಿ ರುಬ್ಕೋಬೇಕು. ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೊಂಡಿದ್ದೀನಿ, 2/2 ಟೇಬಲ್ಸ್ಪೂನಷ್ಟು. 1 ಮೊಟ್ಟೆ ಹಾಕೋಬೇಕು, 1/4 ಟೀಸ್ಪೂನಷ್ಟು ಫುಡ್ ಕಲರ್ ಹಾಕೊತಾ ಇದ್ದೀನಿ. ಫುಡ್ ಕಲರು ಆರೆಂಜ್ ಯಾವ್ದಾರು ಹಾಕೋಬೋದು, ಇದು ಆಪ್ಷನಲ್ಲು. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಸ್ಕೋಬೇಕು. ಇವಾಗ ಇದನ್ನ 5 ನಿಮಿಷ ಆದ್ಮೇಲೆ ಕರ್ಕೋಬೇಕು ಎಣ್ಣೆಲಿ. ನೋಡಿ ಎಣ್ಣೆ ಕಾದಿದೆ. ಇವಾಗ ಲಾಲಿಪಾಪ್ನ ಬಿಟ್ಕೊಳ್ತೀನಿ ಎಣ್ಣೆ ಒಳಗೆ. ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ತಿರ್ಗಾ ಇದನ್ನ ಬಿಡ್ಬೇಕು ಹಿಂಗೇನೆ. ಇವಾಗ ಇದಾಗಿದೆ, ಬೆಂದಿದೆ, ತೆಗಿತಾ ಇದ್ದೀನಿ ನೋಡಿ. ಇವಾಗ 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕೋಬೇಕು. ಕಡಲೆಕಾಯಿ ಬೀಜ ಹಸಿಮೆಣಸಿನ್ಕಾಯಿ ಹುರ್ಕೊಂಡಿದ್ವಲ್ಲ ತತ್ತರಿಯಾಗಿ ರುಬ್ಕೊಂಡಿದ್ದೀನಿ, ಇದನ್ನ ಹಾಕೋಬೇಕು. ಸ್ವಲ್ಪ ಇದೆಲ್ಲ ಮಿಕ್ಸ್ ಆಗಬೇಕು. ಇವಾಗ ಚಿಕನ್ ಕರ್ಕೊಂಡಿದ್ವಲ್ಲ ಲಾಲಿಪಾಪು, ಇದನ್ನ ಹಾಕೋಬೇಕು. ಇಲ್ಲ ಸ್ವಲ್ಪ ಕೋಟ್ ಮಾಡ್ಕೋಬೇಕು ಎಲ್ಲ. ನೀವು ಸ್ಟೌ ಲೋ ಫ್ಲೇಮಲ್ಲೇ ಇರಲಿ. ಇವಾಗ ಇದು ರೆಡಿಯಾಗಿದೆ ನೋಡಿ, ಮಹಾರಾಷ್ಟ್ರನ್ ಸ್ಟೈಲ್ ತೇಚಾ ಚಿಕನ್ ಫ್ರೈಡ್ ಲಾಲಿಪಾಪ್ ರೆಡಿಯಾಗಿದೆ.
ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ನೀವು ಮನೇಲಿ ಟ್ರೈ ಮಾಡಿ, ಈ ತರ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.